ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಿಂದ ಒಡಿಶಾಗೆ ಇಂದು ರೈಲು ಸೇವೆ ಪುನರಾರಂಭ ಆಗ್ತಾ ಇದೆ. ಬೆಂಗಳೂರಿನಿಂದ ಒಡಿಶಾಗೆ ಹೊರಡಲಿದೆ 3 ರೈಲುಗಳು. ಬದಲಾದ ಸಮಯದಲ್ಲಿ ಹೊರಡಲಿರುವಂತದ್ದು ರೈಲುಗಳು. ಆಲ್ರೆಡಿ ಅಲ್ಲಿ ಮರುಜೋಡಣೆ ಕಾರ್ಯ ಆಗಿದೆ ಅಂತ ಕಾಣಿಸುತ್ತೆ. ಬೆಂಗಳೂರಿನಿಂದ ಒಟ್ಟು 4 ಟ್ರೈನ್ಗಳು ಹೊರಡಬೇಕಾಗಿತ್ತು, ಅದರಲ್ಲಿ 3 ಹೊರಡ್ತಾ ಇದಾವೆ. ಬೆಂಗಳೂರಿನ SMBT ಇಂದ ಹೊರಡಲಿರುವಂತ 3 ರೈಲುಗಳು, ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ನಿಂದ 3 ರೈಲುಗಳು ಹೊರಡ್ತವೆ. ಬೆಳಗ್ಗೆ 7:30ಕ್ಕೆ ಹೊರಡಬೇಕಾಗಿದ್ದಂತ जसिद एक्सप्रेस 12:30 ಹೊರಡುತ್ತೆ. 10:30 ಹೊರಡಬೇಕಾಗಿದ್ದಂತ ಔರಾ ಸೂಪರ್ ಫಾಸ್ಟ್ 1 ಗಂಟೆಗೆ ಆರಂಭ ಆಗುತ್ತೆ. 11:20 ಹೊರಡಬೇಕಾಗಿದ್ದಂತ ದುರಂತ ಎಕ್ಸ್‌ಪ್ರೆಸ್ 1:30 ಹೊರಡಲಿರುವಂತದ್ದು. ಇಂದು ಒಟ್ಟು 3 ರೈಲುಗಳ ಸೇವೆ ಆರಂಭ ಮಾಡ್ತಾ ಇದೆ ನೈಋತ್ಯ ರೈಲ್ವೆ. ಇದರ ಬಗ್ಗೆ ಅಲ್ಲಿನ ಅಧಿಕಾರಿಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಳಿ ರಿಪೇರಿ ಬರದಿಂದ ಸಾಗಿದೆ. ಇಲ್ಲಿಂದ ರೈಲು ಹೊರಟು ಒಡಿಶಾದ ವಾಲ್ಸೂರ್ ತಲುಪಲಿಕ್ಕೆ ಸುಮಾರು 30 ಗಂಟೆ ಬೇಕು. ಅಷ್ಟರೊಳಗೆ ಆ ಹಳಿ ರಿಪೇರಿ ಕಾರ್ಯ ಮುಗ್ದಿರುತ್ತೆ ಅನ್ನುವಂಥ ಲೆಕ್ಕಾಚಾರದ ಆಧಾರದಲ್ಲಿ ಹೊರಡ್ತಾ ಇದ್ದಾವೆ ಟ್ರೈನ್ಗಳು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, 3 ಟ್ರೈನ್ಗಳು ಹೊರಡ್ತಾ ಇರುವಂತದ್ದು SMBT ಇಂದ, ಏನ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನೈಋತ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳು? ಪೃಥ್ವಿ, ಒಡಿಶಾದಲ್ಲಿ ರೈಲು ಅವಘಡವಾಗಿ ಏನು ಆ ರೈಲು ಸೇವೆ ಬೆಂಗಳೂರಿನಿಂದ ಸ್ಥಗಿತಗೊಂಡಿತ್ತು, ಅದು ಇವತ್ತು ಈಗ ಕೆಲವೇ ಹೊತ್ತಿನಲ್ಲಿ ಮತ್ತೆ ಪುನರಾರಂಭ ಆಗುತ್ತೆ. ಬೆಳಿಗ್ಗೆ 7:30ಕ್ಕೆ ಹೊರಡಬೇಕಿದ್ದಂತಹ ಜಸಿದ್ ಎಕ್ಸ್‌ಪ್ರೆಸ್ 12ವರೆಗೆ ಈ ಒಂದು ಬೆಂಗಳೂರು ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಪ್ರಥಮ ಸೇವೆಯನ್ನು ಆರಂಭಿಸ್ತಾ ಇರುವಂಥದ್ದು. ಇಲ್ಲಿಂದ ಸುಮಾರು ಹೌರಾಗೆ 30-32 ತಾಸುಗಳ ಪ್ರಯಾಣ ಏನಿದೆ, ಈ ಅವಧಿಯಲ್ಲಿ ಈಗಾಗಲೇ ಅಲ್ಲಿ ಬಹುತೇಕ ಟ್ರ್ಯಾಕ್ ಕಾಮಗಾರಿ ಕೆಲಸಗಳೇನಿದೆ, ಮರುಜೋಡಣೆ, ಅವು ಕೂಡ ಅಂತಿಮ ಹಂತದಲ್ಲಿರುವಂಥದ್ದು. ಹೀಗಾಗಿ ಇಲ್ಲಿಂದ ಈಗಲೇ ಬಿಟ್ಟರೆ ನಾಳೆ ಸಂಜೆ ಅಷ್ಟೊತ್ತಿಗೆ ಈ ಎಲ್ಲ ಟ್ರೈನ್ಗಳು ಹೋಗಿ ತಲುಪುವಂಥದ್ದು. ಅಷ್ಟೊತ್ತಿಗೆ ಅಲ್ಲಿ ಎಲ್ಲ ಕೆಲಸ ಕಾಮಗಾರಿಗಳು ಕೂಡ ಪೂರ್ಣಗೊಂಡಿರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದ ಮೇಲೆಗೆ ಇಲ್ಲಿ ಇವತ್ತು ಇದೀಗ ಬೆಂಗಳೂರು ವಿಶ್ವೇಶ್ವರಯ್ಯ ಟ್ರೈನ್ ಟರ್ಮಿನಲ್ನಿಂದ ಜಸಿದ್ ಎಕ್ಸ್‌ಪ್ರೆಸ್ ಅನ್ನುವಂಥ ಒಂದು ಸೂಪರ್ ಫಾಸ್ಟ್ ಗಾಡಿಯ ಟ್ರೈಲನ್ನು 12:30ಕ್ಕೆ ಇಲ್ಲಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡೋದಕ್ಕೆ ಇಲ್ಲಿನ ನೈಋತ್ಯ ರೈಲ್ವೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಟ್ರೈನ್ ಇಲ್ಲದೆ ಇಲ್ಲಿ ಪರದಾಡ್ತಾ ಇರೋದು ದೃಶ್ಯಗಳಲ್ಲೂ ಕೂಡ ನಾವು ನೋಡಬಹುದು. ಈ ಟರ್ಮಿನಲ್ ಅಂದರೆ ವಿಶ್ವೇಶ್ವರಯ್ಯ ಟರ್ಮಿನಲ್ನ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಈ ಒಂದು ಜಸಿದ್ ಎಕ್ಸ್‌ಪ್ರೆಸ್ ಇಲ್ಲಿಂದ 12ವರೆಗೆ ಹೊರಡುತ್ತೆ. ಅದಾದ ಬಳಿಕ 10:30ಕ್ಕೆ ಹೊರಡಬೇಕಿದ್ದಂತಹ ಬೆಂಗಳೂರು ಹೌರಾ ಸೂಪರ್ ಫಾಸ್ಟ್ ಏನಿದೆ ಅದು ಕೂಡ 1 ಗಂಟೆ ಅಂದ್ರೆ ಅರ್ಧ ಗಂಟೆಯ ನಂತರ ಈ ಒಂದು ಏನು ಜಸಿದ್ ಎಕ್ಸ್‌ಪ್ರೆಸ್ ಹೊರಟು ಒಂದು ಅರ್ಧ ಗಂಟೆಯ ನಂತರ 1 ಗಂಟೆಗೆ ಇಲ್ಲಿಂದ 2ನೇ ಟ್ರೈನ್ ಕೂಡ ಏನು ಕಾರ್ಯಾಚರಣೆ ಆರಂಭಿಸುತ್ತೆ. ಅದಾದ ಬಳಿಕ 11:20ಕ್ಕೆ ಏನು ದುರಂತ ಎಕ್ಸ್‌ಪ್ರೆಸ್ ಹೊರಡಬೇಕಿತ್ತು ಅದು ಕೂಡ ಅರ್ಧ ಗಂಟೆಯ ಬಳಿಕ ಅಂದ್ರೆ ಬೆಂಗಳೂರು ಅವರ ಸೂಪರ್ ಫಾಸ್ಟ್ ಆ ಗಾಡಿ ಇಲ್ಲಿಂದ ಕಾರ್ಯಾಚರಣೆ ಮಾಡಿದ ಅರ್ಧ ಗಂಟೆಯ ಬಳಿಕ ದುರಂತ ಎಕ್ಸ್‌ಪ್ರೆಸ್ ಕೂಡ ಇಲ್ಲಿಂದ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಪೃಥ್ವಿ, ಒಟ್ಟು ಇವತ್ತು 3 ರೈಲಿನ ಮರು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆ ನಿನ್ನೆಯಿಂದ ಏನು ಸಾರ್ವಜನಿಕರು ಅಥವಾ ಪ್ರಯಾಣಿಕರು ಇಲ್ಲಿ ಪರದಾಡ್ತಾ ಇದ್ರು ಅದಕ್ಕೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುವಂತ ಒಂದು ಲಕ್ಷಣಗಳಲ್ಲಿ ಕಾಣ್ತಾ ಇರುವಂತದ್ದು. ಮತ್ತೆ ಸಾಕಷ್ಟು ಮಂದಿ ಏನಿಲ್ಲ ರೈಲು ಸಿಗದೆ ಊರ್ ಕಡೆ ಹೋಗಕ್ಕಾಗದೆ ಒಂದು ಪರದಾಡ್ತಾ ಇದ್ರು, ಅವ್ರಿಗೆಲ್ಲರಿಗೂ ಕೂಡ ಈಗ ಮುಖದಲ್ಲಿ ಸಂತತ ಮೂಡಿ ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. 3 ಟ್ರೈನ್ಗಳು ಇವತ್ತು ರಾಜ್ಯದಿಂದ ಹೊರಡಲಿರುವಂತದ್ದು. ಹಳಿ ಮರು ಜೋಡಣೆ ಕಾರ್ಯ ಏನು ನಡೀತಾ ಇತ್ತಲ್ಲ ಅದು ಇನ್ನೊಂದು 30 ಗಂಟೆ ಒಳಗಡೆ ಅಂದರೆ ಈ ಟ್ರೈನ್ಗಳು ರೀಚ್ ಆಗೋದ್ರೊಳಗಡೆ ಪೂರ್ಣ ಆಗಿರುತ್ತೆ ಅನ್ನುವಂಥ ಗ್ಯಾರಂಟಿಯ ಮೇಲೆ ಹೊರಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಒಡಿಶಾಗೆ 30 ಗಂಟೆ ಪ್ರಯಾಣ. ನಾಳೆ ಹೊತ್ತಿಗೆ ರೈಲ್ವೆ ಹಳಿ ರಿಪೇರಿ ಕಾರ್ಯ ಮುಗ್ದಿರುತ್ತೆ ಅನ್ನುವಂಥ ಲೆಕ್ಕಾಚಾರದ ಆಧಾರದ ಮೇಲೆ 3 ಟ್ರೈನ್ಗಳು ಬೆಂಗಳೂರಿನಿಂದ ಹೊರಡ್ತಾ ಇದೆ. ಸ್ಥಳದಲ್ಲೇ ರೈಲ್ವೆ ಸಚಿವರಿದ್ದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಸಚಿವರು, ಅವರು ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅಶ್ವಿನಿ ವೈಷ್ಣವ್ ಈಗ ಆಲ್ರೆಡಿ ಅಲ್ಲೇ ಇದ್ದು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಒಡಿಶಾಗೆ 30 ಗಂಟೆ ಪ್ರಯಾಣ. ಇಲ್ಲಿ ನಾಳೆ ಹೊತ್ತಿಗೆ ರೈಲ್ವೆ ಹಳಿ ರಿಪೇರಿ ಕಾರ್ಯ ನಡೆಯಲಿದೆ. ಸ್ಥಳದಲ್ಲೇ ರೈಲ್ವೆ ಸಚಿವರಿದ್ದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಅಲ್ಲೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಮರುಜೋಡಣೆ ಕಾರ್ಯ ಬೇಗ ಮುಗಿಸುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಅಲ್ಲಿರುವಂಥ ಸಿಬ್ಬಂದಿಗೆ ಸೂಚನೆಯನ್ನು ನೀಡಲಾಗಿದೆ. ಅವರಿಗೂ ಕೂಡ ಒಂದು ಮಾಹಿತಿ ಬಂದಿರುತ್ತೆ. ಇದರಲ್ಲಿ ಯಾವ ರೀತಿಯಾಗಿ ಪ್ರಯಾಣಿಕರು ಓಡಾಡಬೇಕಾಗಿದ್ದಂಥವರು ಪರದಾಟವನ್ನು ಪಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಮರುಜೋಡಣೆ ಕಾರ್ಯವನ್ನು ಬೇಗ ಮಾಡಲಾಗ್ತಾ ಇದೆ. ಸೋ ರೈಲ್ವೆ ಸಚಿವರೇ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಶ್ವಿನಿ ವೈಷ್ಣವ್ ಅವರು. ಸುಮಾರು 30 ಗಂಟೆಗಳಲ್ಲಿ ಹಳಿ ದುರಸ್ತಿ ಕಾರ್ಯ ಮುಗಿಯುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಮೋಸ್ಟ್ ಪ್ರಾಬಲಿ ಇವಾಗ ಟ್ರೈನ್ಗಳು ಹೊರಡ್ತವೆ ಅಂತ ಕಾಣಿಸುತ್ತೆ. ತಡವಾಗಿ ಆದರೂ ಕೂಡ ಒಟ್ಟಿನಲ್ಲಿ ಇವತ್ತು ಹೊರಡ್ತಾ ಇರುವಂಥದ್ದು ಆ ಪ್ರಯಾಣಿಕರು ಸ್ವಲ್ಪ ಮಟ್ಟಿಗೆ ನಿರಾಳರಾಗುವಂತೆ ಮಾಡ್ತಾ ಇದ್ದಾರೆ. ಒಡಿಶಾ ರೈಲು ದುರಂತದ ಬಗ್ಗೆ ಭುವನೇಶ್ವರದಲ್ಲಿ ಸಂತೋಷ್ ಲಾಡ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರಂತೆ. ಬಹನಾಗ್ನಲ್ಲಿ ದುರಂತಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮೀಟಿಂಗ್, ಭುವನೇಶ್ವರದ ರಾಜೀವ್ ಭವನದಲ್ಲಿ ಪರಿಹಾರ ರಕ್ಷಣೆ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರಂತೆ. ಬಟ್ ರಾಜ್ಯ ಸರ್ಕಾರಕ್ಕೆ ಈ ಬಾರಿ ಅಂತ ರಿಸ್ಕ್ ಯಾವುದೂ ಇಲ್ಲವೇ ಇಲ್ಲ ಅಲ್ಲಿ ನೋಡೋದಾದ್ರೆ. ಏಕೆಂದರೆ 110 ಜನ ಆ ಟ್ರೈನಲ್ಲಿ, ಹೌರಾ ಟ್ರೈನಲ್ಲಿ ಹೋಗಿದ್ದಂಥವರು. ಒಂದು ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಅವರಿಗೆ ಕೋಲ್ಕತ್ತಾವರೆಗೂ ಅದೇ ಟ್ರೈನಲ್ಲಿ ಡ್ರಾಪ್ ಮಾಡಿಸಿದ್ರು. ಅದಾದ ನಂತರ ಯಾತ್ರೆಯನ್ನು ಕೈಗೊಂಡಂತಹ ಒಂದು ಏನು ಅವರಿಗೆ ಟಿಕೆಟನ್ನು ಬುಕ್ ಮಾಡಿದ್ರು ಅವರೇ ಸಪ್ರೇಟಾಗಿ, ಪ್ರೈವೇಟ್ ಕಂಪನಿ ಅವರಿಗೆ ಮತ್ತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು 3 ಬಸ್ಗಳನ್ನು. ಅಲ್ಲೂ ಕೂಡ ಸರ್ಕಾರ ಏನು ಅಂಥ ರೀತಿಯಾದಂಥ ಒಂದು ರಿಸ್ಕನ್ನು ತಗೊಂಡಿಲ್ಲ. ಅದರ ಜೊತೆಗೆ ಅವ್ರಿಗೇನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಇನ್ನು ಉಳಿದಂತೆ ನಾವು ನೋಡೋದಾದರೆ ಇಲ್ಲಿ ಸರ್ಕಾರ ಸಹಾಯ ಮಾಡಿರುವಂಥದ್ದು ಅಂದರೆ ಈ ಕೋಲ್ಕತ್ತಾದಲ್ಲಿ ಟ್ರೈನ್ ಮಿಸ್ ಆಗಿತ್ತಲ್ಲ, ಅಂದರೆ ಟ್ರೈನ್ ಸಂಚಾರ ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ಒಂದು 32 ಜನ ಆಟಗಾರರಿದ್ರಲ್ಲ, ವಾಲಿಬಾಲ್ ಪ್ಲೇಯರ್ಸ್, ಅವ್ರಿಗೆ ಮಾತ್ರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ಸ್ಪಂದಿಸಿದ್ದಾರೆ. ಇನ್ನು ಉಳಿದಂತೆ ನಮ್ಮ ರಾಜ್ಯದವ್ರು ಯಾರೂ ಇಲ್ಲ. ಒಟ್ಟಿನಲ್ಲಿ ಒಂದು ಅಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. देखो कल सुबह से कंप्लीट बल्कि परसों रात से ही रेस्क्यू ऑपरेशन वॉर फुटिंग पे चला. कल दिन भर रेस्क्यू ऑपरेशन कंप्लीट हुआ. माननीय प्रधानमंत्री श्री नरेंद्र मोदी जी स्वयं साइट पे आए थे. उन्होंने साइट पे कंप्लीट चेक किया, हर एक पॉइंट को हमको निर्देश दिए क्लियर. उन्होंने बालेश्वर डिस्ट्रिक्ट हॉस्पिटल में जाके पेशेंट से भी मिले, क्लियर इंस्ट्रक्शंस दिए. उन इंस्ट्रक्शंस के अनुसार काम तेज़ी से चल रहा है. रेस्टोरेशन का 2 मेन लाइन है. 2 मेन लाइन में से एक मेन लाइन का ट्रैक लेइंग का काम यानी पटरी बिछाने का काम कंप्लीट हुआ है. ऊपर बिजली के तार अभी लगाए जा रहे हैं कंप्लीट. एक दूसरी वाली लाइन का ट्रैक लेइंग का काम चालू हो गया है, जो मेरे बालेश्वर के, भद्रक के, कटक के, जगतसिंहपुर के, भुवनेश्वर के जो साथी कल से इस काम में लगे नौजवान जो ब्लड डोनेशन के लिए बाहर निकले, जिन्होंने ठीक समय में रात के अंधेरे में सबको मदद की, उन सबको मैं बहुत बहुत कृतज्ञता देना चाहूँगा, बहुत धन्यवाद देना चाहूँगा. ಹಳಿ ಮರುಜೋಡಣೆ ಕಾರ್ಯ ಮುಗಿದಿರುವಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರು ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು. ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಶ್ವ ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.